राज्य जे डी एस बी जे पी मैत्री सद्दू भाला प्रमुख मुंबरवंत लोकसभा चुनाव हित दृष्टिया ऐन जे डी एस नायक बी जे पी अतर आदरे इल्लिरुवंत अल्पसंख्यात मुखंडरुगळु साकष्टु असमाधानवन्न व्यक्तपडिस्ता इद्दारे ऐनु जे डी एस राज्य कार्यदर्शि हागू नरसिंहराज क्षेत्रद ऐनु कळेद बारि अभ्यर्थियादंत अब्दुल कादर शाहिद अवरु कूड तीव्र असमाधान व्यक्तपडिसिरतक्कंतद्दु हागू राजीनामेयन्नु कोडक्कू कूड मुंदागिद्दारे ईग नम्म मुटुकिद्रे बन्नट्टु मातडोण सर नमस्ते सर नमस्ते सर ईग जे डी एस न नडेयिंदागि साकष्टु असमाधानगोंडिद्दीरि राजीनामे कोड्तिद्दीरि ऐनु विचार अंत सर नोडि जात्यातीत जनता दळ सेक्युलर अंत इरुवंतद्दु ನಾವು ಕೂಡ ಸೆಕ್ಯುಲರಿಸಂ ಇದೆ ಅಂತ ಪಕ್ಷಕ್ಕೆ ಸೇರ್ಕೊಂಡಿರುವಂತದ್ದು ಇದಕ್ಕಿಂತ ಮೊದಲು ಕೂಡ ಜೆಡಿಎಸ್ ಮತ್ತೆ ಬಿಜೆಪಿ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಗೋವಾಗೆ ಹೋದಾಗ ನಾನು ಕೂಡ ಆಗ ರಾಜಕಾರಣದಲ್ಲಿ ಇದ್ದೆ ಜೆಡಿಎಸ್ ಅಲ್ಲೇ ಇದ್ದೆ ಆಗಲೇ ನಾನು ಇವರು ಬಿಜೆಪಿಗೆ ಹೋದ್ರು ಅಂತ ರಾಜೀನಾಮೆ ಕೊಟ್ಟು ಬಂದಿರೋನು ಇವತ್ತು ಮತ್ತೆ ಒಮ್ಮೆ ತಮಗೆ ಗೊತ್ತಿರಬಹುದು ಮೈಸೂರಲ್ಲೂ ಕೂಡ ಮೇಯರ್ ಸ್ಥಾನ ಬಂದಾಗ ನಾನು ಒಬ್ಬ ಬ್ಲಾಕ್ ಅಧ್ಯಕ್ಷನಾಗಿದ್ದೆ ಆಗ ಆ ಸಮಯದಲ್ಲಿ ಇಲ್ಲಿ ನಡೆದಿರುವಂತ ಘಟನೆಯಲ್ಲಿ ಆ ಸಮಯದಲ್ಲಿ ನಾನೇ ಬ್ಲಾಕ್ ಅಧ್ಯಕ್ಷ ಆಗಿರೋದ್ರಿಂದ ನನ್ನನ್ನ ಕಾಂಗ್ರೆಸ್ ಪಕ್ಷನ ಉಚ್ಚಾಟನೆ ಮಾಡಿತ್ತು ಆಗಲೂ ಕೂಡ ನನ್ನ ಹೋರಾಟ ಬಿಜೆಪಿ ವಿರುದ್ಧ ಅದಾದ ನಂತರ ಈಗ ನಾನು ಸನ್ಮಾನ್ಯ ಕುಮಾರಣ್ಣ ಅವರು ಜಾತ್ಯಾತೀತ ಜನತಾ ದಳ ಅಂತ ಏನಿದೆ ನಾನು ಮೈಸೂರಲ್ಲಿ ಫಂಕ್ಷನ್ ಮಾಡಿದೆ ಫಂಕ್ಷನ್ ಅಲ್ಲಿ ಸನ್ಮಾನ್ಯ ರಾಜ್ಯಾಧ್ಯಕ್ಷರಾದ ಸಿ ಎಂ ಇಬ್ರಾಹಿಂ ಅವರು ನೇತೃತ್ವದಲ್ಲಿ ನಾನು ಕಾರ್ಯದರ್ಶಿಯಾಗಿದ್ದೆ ಕಾರ್ಯದರ್ಶಿ ಮಾಡಿದ್ರು ಅವರು ಇವತ್ತು ಜನ ಓಟ್ ಕೊಟ್ಟಿಲ್ಲ ಅಂತಾರೆ ಅಲ್ಪಸಂಖ್ಯಾತರು ಮಾತ್ರ ಓಟ್ ಕೊಟ್ಟಿಲ್ವಾ ಅಥವಾ ಎಲ್ಲ ಜಾತಿ ಜನಾಂಗ ಓಟ್ ಕೊಟ್ಟಿಲ್ವಾ ಅಲ್ಪಸಂಖ್ಯಾತರು ಬರೀ ಮಾತ್ರ ಓಟ್ ಕೊಡದೆ ಹೋಗಿದ್ರೆ ಅಷ್ಟು ಸೀಟು ಕಡಿಮೆ ಹೇಗೆ ಬತ್ತಾಯಿತು ಇರಬಹುದು ಅಲ್ಪಸಂಖ್ಯಾತರು ಓಟ್ ಕಡಿಮೆ ಕೊಟ್ಟಿರಬಹುದು ಆದರೂ ಕೂಡ ರಾಜ್ಯದಲ್ಲಿ ಜಾತ್ಯಾತೀತ ಜನತಾ ದಳ ಅಂತ ಏನಿದೆ ಸೆಕ್ಯುಲರ್ ಪಾರ್ಟಿ ಅಂತ ಇದೆ ನಾವು ಇಲ್ಲಿ ಇರುವಂತ ಜನ ಸೆಕ್ಯುಲರಿಸಂ ಒಪ್ಪಿ ಇರುವಂತವರು ನಾವು ರಾಜಕಾರಣ ಮಾಡ್ತಾ ಇರೋದು ಕೂಡ ಸೆಕ್ಯುಲರಿಸಂ ಇಟ್ಕೊಂಡೆ ಯಾವಾಗ ಸೆಕ್ಯುಲರಿಸಂ ಇಲ್ಲ ಅನ್ನುತ್ತೆ ನಮಗೆ ಆ ಪಕ್ಷ ಬೇಡ ಅಂತ ನನ್ನ ಜೊತೆ ಇರುವಂತ ಎಲ್ಲ ಮುಖಂಡರು ಕಾರ್ಯಕರ್ತರು ಕೂಡ 27ನೇ ತಾರೀಕು ರಿಲಯನ್ಸ್ ಫಂಕ್ಷನ್ ಹಾಲಲ್ಲಿ ಸಂಜೆ 4 ಗಂಟೆಗೆ ಎಲ್ಲರೂ ಕೂಡ ಒಮ್ಮತದಿಂದ ರಾಜೀನಾಮೆ ಕೊಡ್ತೀವಿ ಸರ್ ಸರ್ ಈಗ ನೀವು ಜೆಡಿಎಸ್ ಪಾರ್ಟಿಗೆ ಬಂದಿದ್ದು ಏನು ಸಿಎಂ ಇಬ್ರಾಹಿಂ ಅವರ ಅಧ್ಯಕ್ಷತೆಯಲ್ಲಿ ಬಂದಿದ್ರಿ ಸಿಎಂ ಇಬ್ರಾಹಿಂ ಅವರು ಕೂಡ ನಿಮ್ಮ ಮನೆಗೆ ಬಂದು ನಿಮ್ಮ ಆಹ್ವಾನ ಮಾಡಿದರು ಈಗ ಅವರು ಕೂಡ ರಾಜ್ಯದಲ್ಲಿ ಒಬ್ಬರು ಅಲ್ಪಸಂಖ್ಯಾತ ನಾಯಕರು ಇದ್ದಾರೆ ಯಾಕೆ ಅವ್ರು ಮೌನ ವಹಿಸಿದ್ದಾರೆ ಮತ್ತು ನಿಮ್ಮ ಅಭಿಪ್ರಾಯನ ಕೇಳಲಿಲ್ವಾ ನೀವು ಮಂಡಿಸ್ತಿಲ್ವಾ ಅಂತೇಳಿ ಇಲ್ಲ ಸರ್ ನಮಗೆ ಯಾವುದೇ ಅಭಿಪ್ರಾಯ ಕೇಳಲಿಲ್ಲ ರಾಜ್ಯದಲ್ಲಿ ನಮ್ಮ ಅಲ್ಪಸಂಖ್ಯಾತರಿಗೆ ಮುಖಂಡರು ಅಂತ ಒಂದು ಏನು ಎನ್ ಆರ್ ಸಿ ವಿಚಾರದಲ್ಲಾಗಿರ್ಬೋದು ಮತ್ತು ಅಜಾನ್ ವಿಚಾರದಲ್ಲಾಗಿರ್ಬೋದು ಮತ್ತು ಹಿಜಾಬಿನ ವಿಚಾರದಲ್ಲಾಗಿರ್ಬೋದು ಹಲಾಲ್ ಕಟ್ ವಿಚಾರದಲ್ಲಾಗಿರ್ಬೋದು ಹೋರಾಟ ಮಾಡ್ಕೊಬಂದಿರೋವಂಥವ್ರು ಅವರು ಇವತ್ತು ಸಿ ಎಂ ಇಬ್ರಾಹಿಂ ಸಾಹೇಬರು ಎಲ್ಲರೂ ಕೂಡ ಕಾರ್ಯಕರ್ತರು ಕೂಡ ಕೇಳ್ತಾ ಇದ್ದಾರೆ ಇಡೀ ರಾಜ್ಯದ ಜನ ಕೂಡ ಸಿ ಎಂ ಇಬ್ರಾಹಿಂ ಅವರು ಯಾಕೆ ಮೌನವಾಗಿದ್ದಾರೆ ಅಂತ ನಾನೇ ಹೇಳಕ್ಕೆ ಇಷ್ಟಪಡ್ತೀನಿ ಸಿ ಎಂ ಇಬ್ರಾಹಿಂ ರಾಜ್ಯ ಅಧ್ಯಕ್ಷರು ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವರು ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಡೆಲ್ಲಿಲಿ ಹೋಗಿ ಏನು ಹೊಂದಾಣಿಕೆ ಮಾಡ್ಕೊಬಂದಿದ್ದಾರೆ ರಾಜ್ಯಾಧ್ಯಕ್ಷರಲ್ವ ಇವರು ಅಧ್ಯಕ್ಷರು ಇದ್ದಮೇಲೆ ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಉಚ್ಚಾಟನೆ ಮಾಡಬೇಕು ಸರ್ ಅಧ್ಯಕ್ಷ ಸ್ಥಾನಕ್ಕೆ ಗೌರವ ಇದೆ ರಾಜ್ಯದ ಅಧ್ಯಕ್ಷ ಸ್ಥಾನಕ್ಕೆ ತಗೊಂಡಿದ್ದಮೇಲೆ ಅವರು ಬಂದು ಅವ್ರಿಗೆ ಉಚ್ಚಾಟನೆ ಮಾಡಬೇಕಾಗುತ್ತೆ ಜನ ಕೇಳ್ತಾ ಇರುವಂಥ ಮಾತುಗಳು ಇವು ಜನಗಳ ಮಧ್ಯೆ ನಾವಿರೋರು ನಾವು ಉತ್ತರ ಕೊಡೋಕ್ಕಾಗ್ತಾ ಇಲ್ಲ ಹಾಗಾಗಿ ಸನ್ಮಾನ್ಯ ನಾವು ಸಿ ಎಂ ಇಬ್ರಾಹಿಂ ಸಾಹೇಬ್ರಿಗೂ ಮನವಿ ಮಾಡ್ತೀನಿ ಹೊರಗಡೆ ಬನ್ನಿ ಹೊರಗಡೆ ಬಂದ್ಬಿಟ್ಟು ನೀವು ಉಚ್ಚಾಟನೆ ಮಾಡಬೇಕಾ ಮಾಡಿ ನಿಮ್ಮ ಜೊತೆ ಇಡೀ ರಾಜ್ಯ ನಿಲ್ಲುತ್ತೆ ಇಡೀ ರಾಜ್ಯದ ಜನ ನಿಲ್ತಾರೆ ಇಲ್ಲ ಅಂದರೆ ನಾವು 27ನೇ ತಾರೀಕು ಏನು ತೀರ್ಮಾನ ತಗೊಂಡಿದ್ದೀವಿ ಇಡೀ ರಾಜ್ಯ ಪ್ರವಾಸ ಮಾಡ್ತೀನಿ ನಾನು ಕೂಡ ಇಡೀ ರಾಜ್ಯದ ಜನ ಸೆಕ್ಯುಲರಿಸಮ್ನ ಏನು ಉಳಿಸ್ಬೇಕು ಅದಕ್ಕೆ ನಮ್ಮ ಹೋರಾಟ ಮುಂದಿನ ದಿನಗಳಲ್ಲಿ ಇರುತ್ತೆ ಸರ್ ಸರ್ ಈಗ ಮುಂದಿನ ನಡೆ ಏನು ರಾಜಕೀಯವಾಗಿ ಅಂತೇಳಿ ನಿಮ್ಮದು ಈಗ ರಾಜ್ಯ ಜೆ ಡಿ ಎಸ್ಗೆ ರಾಜೀನಾಮೆ ಕೊಡ್ತೀರಿ ಮುಂಚೆ ಜೆ ಡಿ ಎಸ್ಸಲ್ಲಿದ್ದಿರಿ ಕಾಂಗ್ರೆಸ್ಸಲ್ಲಿದ್ದಿರಿ ಈಗ ನಿಮ್ಮ ಮುಂದಿನ ರಾಜಕೀಯ ನಡೆ ಏನು ಅಂತೇಳಿ ನೋಡಿ ಸರ್ ಮುಂದಿನ ರಾಜಕೀಯ ನಡೆ ಇವತ್ತು ನಮ್ಮ ಸಮಾಜ ನೋಡ್ತಾ ಇದೆ ಯಾರ್ಯಾರು ಅಧಿಕಾರದಲ್ಲಿದ್ದಾರೆ ಅಧಿಕಾರ ಆಸೆಗೆ ಯಾರ್ಯಾರು ಉಳ್ಕೋತಾರೆ ಈ ಪಕ್ಷದಲ್ಲಿ ಯಾರ್ಯಾರು ಅಧಿಕಾರ ಆಸೆಗೆ ಕೋಮವಾದಿ ಪಕ್ಷದ ಜೊತೆ ಹೋದ ಮೇಲೆ ಯಾರ್ಯಾರು ಉಳ್ಕೋತಾರೆ ಜನ ನಮ್ಮ ಸಮಾಜನ ಕೂಡ ನೋಡ್ತಾ ಇದೆ ಅದರಲ್ಲಿ ಸೆಕ್ಯುರಿಸಮ್ ಇಟ್ಕೊಂಡಿರುವಂಥ ಜನನೂ ಕೂಡ ನೋಡ್ತಾ ಇದ್ದಾರೆ ಅದಕ್ಕೆ ಒಂದು ಉತ್ತರ ಕೊಡ್ತಾರೆ ಸರ್ ಮುಂದಿನ ದಿನಗಳಲ್ಲಿ
ಇದಿಷ್ಟು ಏನು ಶಹೀದ್ ಅವರ ಮಾತಾಗಿರತಕ್ಕಂತದ್ದು ಬಹಳ ಪ್ರಮುಖವಾಗಿ ಏನು ರಾಜ್ಯದ ಜೆಡಿಎಸ್ ನಾಯಕರು ತೆಗೆದುಕೊಂಡಂತ ನಿರ್ಧಾರ ಇದೆ ಸಾಕಷ್ಟು ಅಸಮಾಧಾನ ಆಗಿದೆ ಹೀಗಾಗಿ ನಾವು ಹಾಗೂ ನಮ್ಮ ಸಮುದಾಯದ ಅನೇಕ ಮುಖಂಡರುಗಳು ಬಹಿರಂಗವಾಗಿ ಅಥವಾ ಸಾಮೂಹಿಕ ರಾಜೀನಾಮೆಯನ್ನು ಕೊಡ್ತೀವಿ ಅಂತಕಂತದ್ದು ಅವರು ಮಾತಾಗಿರತಕ್ಕಂತದ್ದು ಕ್ಯಾಮೆರಾಮನ್ ಸತೀಶ್ ಜೊತೆ ಎಸ್ಎಸ್ 30 ನ್ಯೂಸ್ ಕನ್ನಡ ಮೈಸೂರು।